ಅಯ್ಯ ನೀವ್ಯಾಕೆ ಇದೆಲ್ಲ ಮಾಡ್ತೀರಾ, ಬುಡಿ ಅದನ್ನ ಬುಡಿ ಹೇಳ್ತೀನಿ. ಆಯಾಗಿ ಕುಳಿತೀರಿ ನೀವು ರಾಣಿಯಾಗೆ ಮಾರಾಣಿಯಾಗೆ, ಆಯಾಸ ಪಡೆದಿರಿ ನೀವು ಕೂಗು ತೈಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೆಯಾಗ ಮೆಚ್ಚಿಕೊಳ್ಳವೆ. ಪಬಬಾಂ ಪಬಬಾಂ ಪಬಬಾಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ರಾಮಣ್ಣ, ನಾನು ಆಗಲೇ ಭಾಷಣ ಕರ್ಕೊಂಬರಮ್ಮ ಅಂತ ಮನೆ ತೋ ಹೋಗಿದ್ದೆ. ಆಗ ಸಾಹೇಬ್ರು ರಾಮಣ್ಣ ಬರೋಗಂಟ ಭಾಷಣ ಬಿಡೋಕ್ಕಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು. ನೀವು ಹೋಗೋಗಂಟ ಯಾರೂ ಮಾತಾಡೋಕ್ಕೂ ಇಲ್ಲ, ಭಾಷೆ ಬರೋಕ್ಕಿಲ್ಲ. ಭಾಷು ನಾನು ಇಲ್ಲದೆ ಮೇವೆ ತಿನ್ನೋಕ್ಕಿಲ್ಲ, ಅದು ಅಪ್ಪ ಹಿಂಗು ಗೊತ್ತು. ನಾನು ಒಂದ್ಸಲ ಮಾವನ ಹತ್ರ ಮಾತಾಡ್ಲಾ? ನಿಮ್ಗೂ ಅದನ್ನ ಹೇಳ್ಕೊಳ್ಳ ಸರ್ ಅಷ್ಟೇ. ಅವ್ರು ಇಲ್ಲಿಗೆ ಬರದೆ ಈ ಮನೆಯಿಂದ ಅಲ್ಲಿಗೆ ಏನು ಹೋಗ್ಬಾರ್ದು. ಆದ್ರೆ ಸಾಹೇಬ್ರೆ ರಾಮಣ್ಣ ಬರಕ್ಕಿಲ್ಲ ಅಂತ ಅವರಲ್ಲ. ಹಾಗಾದ್ರೆ ಬಾಸು ಬರಕ್ಕಿಲ್ಲ ಅಂತ ಹೋಗಿ ಹೇಳ್ಬಿಡು. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಶಾನೆ ಬೇಜಾರಾಯ್ತೈತೆ. ರಾಮು ಅವ್ರೆ ನೀವೇನು ಚಿಂತೆ ಮಾಡಬೇಡಿ. ಪಾಪ ಬಾಸ್ ಏನು ತಿಂತಿಲ್ಲ, ಚಿಂತೆ ಮಾಡ್ದೆ ಹೆಂಗಿರಕ್ಕೈತದ ಹೇಳಿ. ಆದ್ರೆ ಚಿಂತೆ ಮಾಡೋದ್ರಿಂದ ಏನು ಪರಿಹಾರ ಆಗಲ್ಲ ರಾಮು ಅವರೇ. ನನ್ ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ಇಬ್ರು ಸೇರಿದಕ್ಕೊಂದು ಪರಿಹಾರ ಹುಡ್ಕೋಣ ಸರಿನಾ? ನೀವು ನಿಮ್ ಕೆಲ್ಸದ ಬಗ್ಗೆ ಗಮನ ಕೊಡಿ. ಹ್ಮ್, ಫೋನ್ ಇಡ್ತೀನಿ, ಕ್ಲಾಸಿಗೆ ಟೈಮ್ ಆಯ್ತು ನಂಗೆ. ಸರಿ. ರಾಮೋರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಈಗ ಹೇಗೆ ಬಾಸ್ನ ಮತ್ತೆ ರಾಮೋರ್ ಹತ್ರ ಕರ್ಕೊಂಡು ಬರೋದು? ಏನು ಮೇಡಮ್, ನನಗೆ ಈ ಲೆಕ್ಕ ಒಸಿ ಡೌಟ್ ಐತೆ. ಮೇಡಮ್ ನನಗೆ ವ್ಯಾಕರಣ ಸಾನೆ ಕಷ್ಟ. ಮೇಡಮ್ ನನಗೆ ಈ ಲೆಕ್ಕ ಡೌಟ್ ಐತೆ. ನಾನು ಆಮೇಲೆ ಹೇಳ್ಕೊಡ್ಲಾ? ಆಮೇಲೆ ಅಂದ್ರೆ ಸ್ಕೂಲ್ ಬಿಟ್ಮೇಲೆ. ಮೇಡಮ್ ಏನಾರ ಪ್ರಾಬ್ಲಮಾ? ಏನೂ ಇಲ್ಲ, ನೀವು ಹೋಗಿ ಓದ್ಕೊಳ್ಳಿ. ಇಲ್ಲ, ನೀವು ಯಾಕೋ ಸಪ್ಪು ಕುಂತ್ಕೊಂಡಿದ್ದೀರಾ? ರಾಮಣ್ಣ ಬೈದ್ನಾ? ಹೇಳಿ ಮೇಡಮ್ ಏನಾಯ್ತು? ಬಾಸ್ನ ಮಾವ ಬಿಡ್ತಾ ಇಲ್ಲ, ಬಾಸ್ ಬರೋ ತನಕ ರಾಮು ಅವ್ರಿಗೂ ನೆಮ್ಮದಿ ಇಲ್ಲ. ರಾಮು ಅವ್ರನ್ನ ನೋಡಿದೆ ಬಾಸ್ ಊಟ ಮಾಡಲ್ಲ, ಅದಕ್ಕೆ ರಾಮು ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ್ರು. ಇಷ್ಟೇನಾ ಇಸಿಯಾ? ನೀವೇನ ಚಿಂತೆ ಮಾಡ್ಬಿಡಿ ಮೇಡಮ್, ಈ ಮ್ಯಾಟ್ರ್ ನಾನು ನಮ್ಮ ಪೈಲ್ವಾನ್ ಗ್ಯಾಂಗ್ ಅವ್ರು ನೋಡ್ಕೋತೀವಿ ಬಿಡಿ ಮೇಡಮ್. ಹೇಗೆ? ಅದಂಗೆಯ ನಂಬಿದವ್ರನ್ನ ಎಂದಿಗೂ ಕೈ ಬಿಡಲ್ಲ ಈ ಬಾಲ ಸುಬ್ರಹ್ಮಣ್ಯ. ಆದ್ರೆ ಹೇಗ್ ಮಾಡ್ತೀರಾ? ನಿಮ್ಗೆ ಬಾಸ್ನ ಕರ್ಕ ಬರ್ಬೇಕು ಅಟ್ಟೆ ತಾನೆ, ನೀವು ಆರಾಮಾಗಿರಿ, ನಾವು ಕರ್ಕ ಬರ್ತೀವಿ. ಏ ನಡ್ರಲ್ಲ ಲಮಂಜಾ, ಲಮಂಜಾ ಅಣ್ಣ ಬಂದ? ಮೇಡಮ್ ಇಲ್ಲ, ಮನೆಲ್ಲ ಹುಡುಕ್ತೆ ಎಲ್ಲೂ ಕಾಣ್ತಿಲ್ಲ. ಅಣ್ಣ ಅವ್ರು ನಿನ್ನ ಹುಡುಕೊಂಡೆ ಬಂದ್ರಲ್ಲ. ಲೇ ನಾನು ಬತ್ತರ್ದ ಇವಾಗ ಬತ್ತ ದಾರಿಲೂ ಕಾಣಲಿಲ್ಲ. ಓ ಹಂಗಾರೆ ಹಂಗಾಸಿ ಹೋಗಿರ್ಬೇಕು. ಲವ್ ಪೆದ್ದ ಯಾಕ್ಲ ಬಿಡೋಕೋದೆ ಅವ್ರನ್ನ ಈಟೋತ್ನಾಗೆ? ಅವ್ರಿಗೆ ಕತ್ಲೆ ಅಂದ್ರೆ ದಿಗ್ಲು ಅಂತ ಗೊತ್ತಿಲ್ವೇನ್ಲ? ಅಣ್ಣ ನಾನು ಅವ್ರಿಗೆ ಹೇಳ್ದೆ, ಆದರೆ ಅದಕ್ಕೇನೆ ನನ್ನ ಮಾತು ಕೇಳಲಿಲ್ಲ. ಅವರೇ ನಿನ್ನ ಕರ್ಕೊಂಬತ್ತೀನಿ ಅಂತ ಹೊಂಟೋದ್ರು. ಎಂತ ಕೆಲಸ ಮಾಡಿದ್ಲ? ಆದರೂ ನಿನ್ನ ಸಾಹೇಬ್ರು ಹೆಂಗ್ಬಿಟ್ರು? ಅದ
ಅದಕ್ಕೆ ಹೋಗಕ್ ಕೇಳಿದ್ರು. ನಾನು ಅಪ್ಪ ಹಿಂಗೆ ಗೊತ್ತಿಲ್ದಂಗೆ ಓಡ್ ಬಂದೆ. ಎಂತ ಕೆಲಸ ಮಾಡಿದ್ಲ ಇವಾಗ, ಏನಿಲ್ಲ ಮಾಡೋದು, ಒಳ್ಳೆ ಗೋಳ್ ಆಯ್ತೈತೆ. ಹಲೋ ಅಪ್ಪಯ್ಯ, ಜಾನಕಿ ಅವ್ರನ್ನ ಕೂಡಾಕ್ಬಿಟ್ರೆ ಏನಿಲ್ಲ ಮಾಡೋದು. ನಾನು ಬರ್ತೀನಿ. ಮೇಡಮ್ ನಾನು ಬಲ್ಲ. ಏ ನೀ ಇಲ್ಲೇ ಇರು. ಅಮರ್ ಮಾವ ಬರ್ತಿದ್ದಾರೆ, ನೀನು ಡ್ರಾಮಾ ಶುರು ಮಾಡ್ಕೋ. ರಾಮ ರಾಮ ಇಲ್ಲಿ ಮಾವ. ಮಾವ ಎಷ್ಟು ಜೋರಾಗಿ ಕೈ ಬಿಡಿಸ್ಕೊಂಡು ಓಡ್ ಹೋದ್ರು ಅಂದ್ರೆ ನೋಡಿ, ಅಮ್ಮರ್ ಹೇಗೆ ಕೆಳಗೆ ಬಿದ್ದಿದ್ದಾರೆ ಅಂತ. ನೀವು ಆ ಕಡೆ ಹೋಗ್ತಿದ್ದ ಕೂಡಲೇ ಮಾವ ಜೋರಾಗಿ ತಳ್ಳಿ ಹೊರಟೋದ್ರು. ಅವ್ರ ಶಕ್ತಿ ಮುಂದೆ ನಾವು ಸರಿ ಸಮಾನವಾಗಿ ನಿಂತ್ಕೊಳಕ್ಕಾಗತ್ತಾ? ಏನು ಹೇಳ್ತಾ ಇದೀಯಮ್ಮ? ರಾಮ ಸಾಹೇಬ್ರೇ, ರಾಮ ನಿಮ್ಮ ಮಾತನ್ನ ಮೀರಿ ಓಡೋಕಿರ್ತಾನೆ ಅಂತ ನಂಬಕ್ ಆಯಕ್ಕಿಲ್ಲ. ಮಾವ ನಾವೇನ್ ಸುಳ್ಳು ಹೇಳ್ತಿಲ್ಲ ಮಾವ, ಬಾವ ನಿಮ್ಮ ಮಾತ್ ಮೀರಿತಾನೆ. ಈಗ ಅವರು ತೋಟದ ಮನೇಲಿರೋದು. ಏನ್ ಶಾರ್ಧಕ ನೀವು? ಅವನನ್ನ ಬಲವಂತವಾಗಿ ನಿಲ್ಲಿಸದೆ ಬೇರೆ ದಾರಿ ಕಾಣಲಿಲ್ಲ ನನಗೆ. ರಾಮ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ? ಮಾವ ನೀವು ರಾಮು ಬಾವ ಮತ್ತೆ ಜಾನಕಿ ಅವ್ರ ಯೋಚನೆನ ನಿಮ್ಮ ತಲೆಯಿಂದ ತೆಗ್ದು ಹಾಕಿ. ನೀವು ಕರೆದ್ರೂ ಅವ್ರು ಹೊರಟೋಗಿದ್ದಾರೆ ಅಂದಮೇಲೆ ನೀವು ಮತ್ತೆ ಕರೆದ್ರೆ ಅವ್ರು ಈ ಮನೆಗೆ ಬರ್ತಾರ? ಕರೆಂಟ್ ಇಲ್ಲೇ ಹೋಗ್ಬೇಕಾ? ಅಂತೂ ನಿಮ್ಮ ಉದ್ದೇಶ ಈಡೇರ್ತಲ್ವಾ? ಆರಾಮಾಗಿ ಓಡಾಡ್ಕೊಂಡಿದ್ದ ಅಬ್ಬೆನ ಮೆಟ್ಲಿಂದ ತಳ್ಳಿ ಬೀಳೋಗ್ ಮಾಡ್ಬಿಟ್ರಲ್ಲ ಅದಕ್ಕೆ. ಸೊಸೆನೇ ಅತ್ತೆ ಕೊಲ್ಲೋ ಪ್ರಯತ್ನ ಮಾಡಿದರೆ ಇದಕ್ಕೆ ನೀವೇನ್ ಶಿಕ್ಷೆ ಕೊಡ್ತೀರಾ ನೀವೇ ಹೇಳಿ. ನಾರಾಯಣ, ಈ ಮನಿನ ಈ ಮನಿ ಒಳಗಿರೋರ್ನ ಚಂದಾಗಿಡಪ್ಪ ತಂದೆ. ನಿನ್ನ ಆಶೀರ್ವಾದ ಯಾವತ್ತೂ ನನ್ನ ಈ ಕುಟುಂಬದ ಮ್ಯಾಲೆ ಇರ್ಲಪ್ಪ, ಯಾವತ್ತೂ ಇರಲಿ. ಅಜ್ಜಮ್ಮರೇ, ದೊಡಮ್ಮ ಅಮೆರಿಕದಲ್ಲಿ ಇಂಗ್ಲಿಷ್ ಮಾತಾಡ್ತಾರಲ್ಲ, ಆ ಥರ ಮಾತಾಡೋದು ಕಲಿಬೇಕು ಅಂತ ಪ್ರಣತಿ ಆಸೆ ಪಡ್ತಾ ಇದ್ದಾಳೆ. ಏನೇ ಅಣ್ಣನ ರಾಯಭಾರಿ ಮಾಡ್ಕೊಂಡು ಬಂದಿದ್ಯಾ? ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಹಾಗಲ್ಲ ದೊಡ್ಡಮ್ಮ, ವಿದ್ಯೆ ಕಲಿಯೋದ್ರಲ್ಲಿ ತಪ್ಪೇನಿದೆ ಹೇಳಿ? ನನ್ನ ಮಗಳಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಈ ಮಾಂಗಲ್ಯ ಸರ ತಗೊಂಡು ಇದನ್ನ ಕರಗಿಸಿ ಒಂದ್ ಜೊತೆ ಓಲೆ ಮಾಡ್ಕೊಡಿ. ಮಾಡ್ಕೊಡ್ತೀನಿ, ಆದ್ರೆ ದುಡ್ಡಿಗೆ. ನಿಮ್ಮ ಮಾಂಗಲ್ಯನ ಕರಗಿಸಿ ಮಾಡ್ಕೊಡಕ್ ಆಗಲ್ಲಮ್ಮ. ಮೊದ್ಲೇ ನಿಮ್ ಪರಿಸ್ಥಿತಿ ಹೀಗೆ ಇಂಥದ್ರಲ್ಲಿ ನಿಮ್ಗೆ ಸೀಮಂತ ಗೀಮಂತ ಎಲ್ಲ ಬೇಕಾ? ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂವು ಅಂತಾರಲ್ಲ ಅಂತವ್ರು ನೀವು.
ಇದು ನಮ್ಮ ಡಾಕ್ಟರ್ ಇದ್ದಂಗಿದ್ದಾರಲ್ಲ, ನಮ್ಮ ಡಾಕ್ಟ್ರೆ ಯಾರಿ ಹುಡುಗಿ, ಇವಳಿಗೂ ಡಾಕ್ಟ್ರಿಗೂ ಏನು ಸಂಬಂಧ? ಎಷ್ಟು ಸರ್ತಿ ಹೇಳಿದ್ದೀನಿ ನಿಮಗೆ ಮನೇಲಿ ಇರೋಕೆ ಫೋನ್ ಮಾಡಬೇಡ ಅಂತ. ನೋಡು, ಇನ್ನು ಮೇಲೆ ಮೆಸೇಜ್ ಮಾಡೋದಾಗಲಿ ಫೋನ್ ಮಾಡೋದಾಗಲಿ ಮಾಡಬೇಡ. ನನ್ನ ಡಾಕ್ಟ್ರನ್ನ ನಾನೆಲ್ಲಿ ಕಳ್ಕೊಂಬಿಡ್ತೀನೋ ಅನ್ನೋ ಭಯ. ಹಾಂ, ನೀವು ರೂಮಲ್ಲಿದ್ದಾಗ ಅವ್ರ ಮೊಬೈಲ್ ಚೆಕ್ ಮಾಡಿ. ಸುನಾ ಬೇಬಿ, ಬೇಬಿ ಡಾರ್ಲಿಂಗ್. ಡಾರ್ಲಿಂಗ್ ಹಾಗಲ್ಲ, ನನ್ ಜಾನು ಅಲ್ವಾ ನೀನು? ನಮ್ಮ ಮನೆಗೆ ಬರ್ತಿದ್ಯಾ ಅಲ್ವಾ ಡಾರ್ಲಿಂಗ್? ಜಾನ್ವಿ ಫೋನ್ ಮಾಡಿ ರೆಡಿ ಆಗೋಳ ಕೇಳು ಅಂತಂದ್ರೆ ಏನೋ ಜಾನು ಬೇಬಿ, ಸೋನಾ ಬೇಬಿ ಅಂತ ಏನೇನೋ ಮಾತಾಡ್ತಾವ್ನೆ. ನೀನ್ ನಾನು ಮಾತ್ರ ಬೈತ್ಯಾ, ಅಪ್ಪನು ಹಂಗೆ ಮಾತಾಡೋದು? ಅಯ್ಯೋ ಶಿವನೇ, ಶೇಷ ತಾನು ಅನ್ಕೊಂಡಿದ್ ಕೆಲಸ ನಮ್ಮ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವಿಷ ಮೈಗೇರ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅರ್ಜುನ್ ಅವ್ರನ್ನ ಉಳಿಸ್ಕೋಬೇಕು. ಅರ್ಜುನ್ ಅವರು ಸಾಯ್ಬಾರ್ದು, ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ.